पद्मिनी। पद्मिनी ಏನ ಆಯ್ತು? ಯಾಕೆ ಇಷ್ಟು ಹೆದರ್ಕೊಂಡಿದ್ಯಾ? ಕಾರಲ್ಲಿ ರಾಣಿ ಇದ್ದಾಳೆ, ಅವಳನ್ನ ಕೊಲ್ಲೋದಕ್ಕೆ ಹೊರಟಿದ್ದಾಳೆ ಕಾರ್ತಿಕ್. ಕಾರ್ ಇಲ್ಲೇ ಇದೆಯಲ್ಲ ಪತ್ನಿ, ರಾಣಿ ಇಲ್ಲಿ ಬರೋಕೆ ಹೇಗೆ ಸಾಧ್ಯ ಪತ್ನಿ? ನಾನು ಸುಳ್ಳು ಹೇಳ್ತಿಲ್ಲ ಕಾರ್ತಿಕ್, ರಾಣಿ ಇಲ್ಲಿ ಬಂದಿಲ್ಲ ಅಂದ್ಮೇಲೆ ಕಾರ್ ಬಾನೆಟ್ ಮೇಲೆ ರಕ್ತ ಬರಕ್ಕೆ ಹೇಗೆ ಸಾಧ್ಯ? ಬಾನೆಟ್ ಮೇಲೆ ರಕ್ತನ? ಅಲ್ಲಿ ಯಾವ ರಕ್ತನೂ ಇಲ್ವಲ್ಲ ಪದ್ಮಿನಿ, ನೀನೇ ನೋಡು. ಕಾರ್ತಿಕ್, ನಾನು ನೋಡಿದ್ದೀನಿ ಕಾರ್ ಮೇಲೆ ರಕ್ತ ಇತ್ತು, ಅದರೊಳಗೆ ರಾಣಿನೂ ಇದ್ಲು. ನೀವು ಬರೋಕ್ಕೂ ಮುಂಚೆ ಅವಳನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಲು ಕಾರ್ತಿಕ್. ಪದ್ಮಿನಿ, ನೀನ್ ಸಮಾಧಾನ ಮಾಡು, ನೀನ್ ಭಯ ಪಡೋ ಅವಶ್ಯಕತೆ ಇಲ್ಲ. ನಿನ್ನ ಕೊಲ್ಲಕ್ಕೆ ಯಾರು ಪ್ರಯತ್ನ ಪಡ್ತಾರೆ ಹೇಳು, ನಾನು ಇಲ್ವ ನಿನ್ ಜೊತೆ. ಬಾ. ಎಂಥ ವಿಪರ್ಯಾಸ ದೇವ್ರೆ, ಅಪ್ಪ ಅಪ್ಪ ಅಂತ ಜೀವ ಬಿಡೋ ಮಗುನ ಅಪ್ಪನೇ ಕಾಪಾಡಿದ್ದು ಅಂತ ಅವಳಿಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ತನ್ನ ಅಪ್ಪನಿಗೆ ಇಷ್ಟೊಂದು ಭಾವುಕವಾಗಿ ಪತ್ರ ಬರೆದಿದ್ದಾಳೆ. ಎಂಥ ವಿಧಿಯಾಟ ಇದು, ಅರ್ಥನೇ ಆಗ್ತಿಲ್ಲ. ಯಜಮಾನ್ರೆ ಆಸ್ಪತ್ರೆಯಲ್ಲಿ ನಾಳೆವರೆಗೂ ಕಾಯ್ತಾರಂತೆ. ನಾರ್ಮಲ್ ಡೆಲಿವರಿ ಆಗದೆ ಹೋದ್ರೆ ಆಪರೇಷನ್ ಮಾಡ್ತಾರಂತೆ. ಯಾಕೋ ಭಯ ಆಗ್ತಾ ಇದೆ ಕಮಲಮ್ಮ. ಯಾಕೆ ಯಜಮಾನ್ರೆ? ಸುಜಾತ ನರಳೋದು ನೋಡಿದ್ರೆ ಕಸ್ತೂರಿ ನೆನಪಾಗುತ್ತೆ. ಅವಳು ಹೀಗೆ ನರಳ್ತಾ ಇದ್ಲು. ಏನೇನೋ ಯೋಚನೆ ಮಾಡಬೇಡಿ ಯಜಮಾನ್ರೆ, ಎಲ್ಲ ಸರಿ ಹೋಗುತ್ತೆ. ನಿಮ್ಗೆ ಆಯಾಸ ಆಗಿದೆ ಅನ್ಸುತ್ತೆ, ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ನೀವೊಬ್ರೇ ಬಂದ್ರ? ಮೋಹಿನಿ ಅಲ್ಲೇ ಇದ್ದಾಳ? ಅವಳಲ್ಲಿ ಇರ್ತಾಳೆ, ಏನೋ ಕೆಲಸ ಅಂತ ಹೊರಟೋದ್ಲು. ಈ ಶೇಖರ ಬೇರೆ, ಅವನ್ ಸುದ್ದಿನೇ ಇಲ್ಲ. ಫೋನ್ ಮಾಡಿದ್ರೆ ನಾಟ್ ರೀಚೇಬಲ್ ಬರುತ್ತೆ. ಪ್ರಭಾಕರನು ಬೈಕೊಂಡೆ ಅವನ್ ಹುಡುಕಕ್ಕೆ ಹೋಗಿದ್ದಂತೆ, ಸಿಕ್ಲಿಲ್ಲ. ಬರ್ತಾನ್ ಬಿಡಿ, ಅವನ ವಿಷಯ ನಿಮಗ್ ಗೊತ್ತಿಲ್ವಾ? ನೀನು ಕೈಯಲ್ಲಿ ಇದು ಮರ್ತೆ ಬಿಟ್ಟಿದ್ದೆ ನೋಡಿ, ನಿಮ್ಗೆ ಕೊಡ್ಬೇಕಿತ್ತು. ಏನದು? ಇದು ದೀಪ ನಿಮಗೋಸ್ಕರ ಬರೆದಿಟ್ಟಿರೋ ಪತ್ರ. ಅವಳು ಜೀವ ಉಳಿಸಿದ್ದಕ್ಕೆ ನಿಮಗ್ ಧನ್ಯವಾದ ಹೇಳಿದಾಳೆ. ಕಾರ್ತಿಕ್ ದೀಪ ಇಲ್ಲಿಗೆ ಬಂದಿದ್ರು, ನಾನು ಇಲ್ಲೇ ಪಕ್ಕದ ರೋಡಲ್ಲಿ ಅಂಗಡಿಗೆ ಹೋಗಿದ್ದೆ, ಅವಾಗ ಗೇಟ್ ಹತ್ರ ಬಂದಿದ್ದಾರೆ. ನಾನು ಅವಾಗ ಗೇಟ್ಗೆ ಬೀಗ ಹಾಕಿದ್ದೆ, ಈ ಪತ್ರನ ಪಕ್ಕದ ಮನೆಯವರು ಕೊಟ್ಟು ಹೋಗಿದ್ದಾರೆ. ನಾನು ಅಂಗಡಿಯಿಂದ ಬರುವಾಗ ದೀಪ ಕಾರ್ತಿಕ್ನ ನೋಡಿದೆ, ಅಷ್ಟರಲ್ಲೇ ಅವ್ರು ಕಾರ್ ಹತ್ಕೊಂಡು ಹೊರಟೋದ್ರು. ಇದು ನಮ್ಮನೆ ಅಂತ ಏನಾದರೂ? ಇಲ್ಲ ಯಜಮಾನ್ರೆ, ಗೊತ್ತಾಗಿಲ್ಲ. ಗೊತ್ತಾಗಿದ್ರೆ ದೀಪ ಹಾಗೆ ಹೋಗ್ಬಿಡ್ತಿಲ್ಲ. ಸದ್ಯ ಆ ಸಮಯದಲ್ಲಿ ನಾವು ಮನೇಲಿ ಇರಲಿಲ್ಲ, ಇದ್ರೆ ಏನೇನಾಗಿರೋದು? ಅಲ್ಲ ಯಜಮಾನ್ರೆ, ಎಷ್ಟು ದಿನ ಅಂತ ಈ ಕಣ್ಣ ಮುಚ್ಚಾಲೆ ಆಟ? ಒಂದಲ್ಲ ಒಂದಿನ ಗೊತ್ತಾಗ್ಲೇಬೇಕಲ್ವಾ? ದೇವ್ರೆ, ಈ ಅಪ್ಪ ಮಗಳ ಸಂಬಂಧ ಯಾವಾಗ ಸರಿ ಹೋಗುತ್ತೋ ಏನೋ. ಇಬ್ಬರಿಗೂ ಮನಃಶಾಂತಿ ಸಿಗೋ ಹಾಗೆ ಮಾಡಪ್ಪ.
ಆ ಮೋಹಿನಿ ನೋಡಿದ್ರೆ ಹಾಗೆ, ಈ ಶೇಖರ ನೋಡಿದ್ರೆ ಹೀಗೆ. ಎಲ್ಲ ಸರಿ ಮಾಡೋದು ನಿನ್ನ ಕೈಲಿದೆಯಪ್ಪ. ಇದೆಲ್ಲದರ ಮಧ್ಯದಲ್ಲಿ ಒಂದೇ ಒಂದು ಸಂತೋಷದ ಸುದ್ದಿ ಅಂದ್ರೆ ದೀಪಾ ಹುಷಾರಾಗಿದ್ದಾಳೆ, ಸಂತೋಷವಾಗಿದ್ದಾಳೆ. ಏನೇ ಮೀರಾ ಇದು, ಸಮಯ ಮೀರ್ ಹೋಯ್ತು, ಇನ್ನೂ ಯಾರು ಬಂದಿಲ್ವಲ್ಲ. ನನಗಂತೂ ಹೊಟ್ಟೆ ಹಸಿದೋಗ್ತಾ ಇದೆಯಪ್ಪ. ಓ ಗಾಡ್, ವೇಟ್ ಜಗನ್ನಾಥ್, ಸಮಾಧಾನ ಮಾಡ್ಕೊಳ್ಳಿ. ನಾನು ಸಮಾಧಾನವಾಗಿರ್ಬೋದು, ಆದ್ರೆ ಹೊಟ್ಟೆ ಸಮಾಧಾನವಾಗಿ ಇರಬೇಕಲ್ಲ. ಮೀರಾ, ಕಾರ್ತಿಕ್ ಪದ್ಮಿನಿಯಲ್ಲಿ ಗೊತ್ತಿಲ್ಲ ಅಕ್ಕ. ಗೊತ್ತಿಲ್ಲ ಅಂದ್ರೆ ಆಚೆ ಹೋಗಿದಾರಾ? ಊಟ ಕರೆಯಕ್ಕೆ ಅಂತ ಹೋಗಿದ್ದೆ, ಇಬ್ರು ಇಲ್ಲ. ಐ ಥಿಂಕ್ ದೇ ಹ್ಯಾವ್ ಗಾನ್ ಔಟ್. ಇಷ್ಟೊತ್ನಲ್ಲ, ಅದು ಪದ್ಮಿನಿ ಈ ಪರಿಸ್ಥಿತಿಯಲ್ಲಿರುವಾಗ. ಇವ್ರ ಹುಡುಕ ಬುದ್ಧಿ ಮುಗಿಯೋದೇ ಇಲ್ಲ. ಕಾರ್ತಿಕ್, ಪದ್ಮಿನಿ, ಏನಾಯ್ತಮ್ಮ? ಯಾಕೆ ಅಳ್ತಾ ಇದೀಯಾ? ಕಾರ್ತಿಕ್, ಏನಾಯ್ತು ಅವಳಿಗೆ? ಎಲ್ಲಿ ಹೋಗಿದ್ರಿ? ಮೊಹಮ್ಮದು, ಮೊನ್ನೆ ಪದ್ಮಿನಿಗೆ ಆಕ್ಸಿಡೆಂಟ್ ಆದಾಗ ಅವಳು ಸಹಾಯ ಮಾಡಿದ್ರಲ್ಲ, ಅವ್ರನ್ನ ಹುಡ್ಕೊಂಡು ಅವ್ರ ಮನೆಗೆ ಹೋಗಿದ್ವಿ. ಬುದ್ಧಿ ಇಲ್ವಾ ನಿಮ್ಗೆ? ಅವಳ ಆರೋಗ್ಯ ಚೆನ್ನಾಗಿಲ್ಲ ಅಂತ ಗೊತ್ತಿದ್ರು ಹೊರಗಡೆ ಕರ್ಕೊಂಡು ಹೋಗಿದ್ವಿ ಅಂದ್ರೆ ನಿನ್ಗೆ ಈ ವಿಷಯದಲ್ಲಿ ಸೀರಿಯಸ್ನೆಸ್ ಇಲ್ಲ ಅಂತ ಅರ್ಥ. ಹಾಗಲ್ಲ ಮಾಮ್, ಅವಳು ಹಠ ಹಿಡಿದ್ಲು, ಅದು ಅಲ್ಲದೆ ಅವಳು ಹೊರಗೆ ಹೋಗ್ಬೇಕು ಅಂದ್ಲು, ಅದಕ್ಕೆ ಕರ್ಕೊಂಡೋದೆ. ಏನು ಹುಡುಗಾಟ ನಿಮ್ದು? ನನ್ಗಂತೂ ಅರ್ಥ ಆಗಲ್ಲ. ನೀನ್ ಯಾಕಮ್ಮ ಇಷ್ಟೊಂದು ಅಳ್ತಾ ಇದೀಯಾ? ಥ್ಯಾಂಕ್ಸ್ ಹೇಳಕ್ ಹೋಗಿದ್ವಲ್ಲ ಮಾಮ್, ಅದೆಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರ್ಬೇಕಾದ್ರೆ ಪದ್ಮಿನಿ ರಾಣಿನ ನೋಡಿದ್ಲು. ರಾಣಿ ಕಾರ್ ಡ್ರೈವ್ ಮಾಡ್ಕೊಂಡು ಬಂದು ನಮ್ ಕಾರ್ಗೆ ಆಕ್ಸಿಡೆಂಟ್ ಮಾಡಿದ್ಲು, ಬಾನೆಟ್ ಮೇಲೆಲ್ಲ ರಕ್ತ ಇತ್ತು. ಆಕ್ಸಿಡೆಂಟ್ ರಾಣಿನ? ಯಾಕೆ ಕಾರ್ತಿಕ್, ಏನೇನೋ ಮಾತಾಡ್ತಾ ಇದೀಯಾ? ಅದೆಲ್ಲ ಆಗಿದೆ ಅಂತ ಇವಳು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾಳೆ, ಅದೆಲ್ಲ ನಿಜ ಅಂತ ಇವಳು ಕಲ್ಪನೆ ಮಾಡ್ಕೊಂಡಿದ್ದಾಳೆ. ಭ್ರಮೆ ಅಂತ ಎಸ್ಸರಿ ಹೇಳಿದ್ರು ಇವಳು ಅರ್ಥನೇ ಮಾಡ್ಕೋತಾ ಇಲ್ಲ. ಮತ್ತೆ ಮತ್ತೆ ರಾಣಿ ತನ್ನನ್ನು ಕೊಲ್ಲಕ್ಕೆ ಪ್ರಯತ್ನ ಮಾಡ್ತಿದ್ದಾಳೆ ಅಂತ ಇವಳು ಮನಸ್ಸಿನಲ್ಲಿದೆ. ಅದು ಯಾಕೆ ಹಾಗಾಗ್ತಿದ್ಯೋ, ಇವಳು ಮನಸ್ಸಲ್ಲಿ ಅದು ಏನು ಕೂತಿದೆಯೋ ನನಗಂತೂ ಒಂದೂ ಅರ್ಥ ಆಗ್ತಾ ಇಲ್ಲ. ತುಂಬ ಡಿಸ್ಟರ್ಬ್ ಆಗಿದ್ದಾಳೆ ಮಾಮ್. ಅಕ್ಕ, ಐ ಥಿಂಕ್ ಶಿ ಹ್ಯಾಸ್ ಪ್ರೆಗ್ನೆನ್ಸಿ ಡಿಪ್ರೆಷನ್ ಆ್ಯಂಡ್ ಸ್ಟ್ರೆಸ್. ಕಾರ್ತಿಕ್, ಇವಳನ್ನ ರೂಮ್ ಕರ್ಕೊಂಡು ಹೋಗಿ, ಆದಷ್ಟು ಅವಳ ಜೊತೆಗೆ ಇರು, ಒಬ್ಬಳನ್ನೇ ಬಿಡಬೇಡ. ಓಕೆ ಮಾಮ್. ಯಾರು ಅಂತ ನನಗೆ ಗೊತ್ತಿಲ್ಲ, ಆದರೆ ನಿಮ್ಮ ಸಹಾಯಕ್ಕೆ ನಾನು ಚಿರಋಣಿ ಆಗಿರ್ತೀನಿ. ದೇವರು ದೇವಸ್ಥಾನದಲ್ಲಿರೋದಿಲ್ಲ, ಮನುಷ್ಯನ ಹೃದಯದಲ್ಲಿರ್ತಾನೆ ಅಂತ ಜ್ಞಾನಿಗಳು ಹೇಳ್ತಾರೆ. ನನಗೆ ಅದರ ಅನುಭವ ಆಗಿದ್ದು ನಿಮ್ಮಿಂದಾನೆ. ದೇವರನ್ನ ನೋಡಿ ಬರ್ತಿದ್ದವಳಿಗೆ ಆಕ್ಸಿಡೆಂಟ್ ಆದಾಗ ದೇವ್ರ ರೂಪದಲ್ಲಿ ಬಂದು ಸಹಾಯ ಮಾಡಿದವ್ರು ನೀವು. ನನ್ನ ಜೀವ ಮತ್ತು ನನ್ನ ಮಗುವಿನ ಯೋಗಕ್ಷೇಮ ಎಲ್ಲ ನಿಮ್ಮ ಒಳ್ಳೆತನದಿಂದ ಕಾಪಾಡ್ಕೊಂಡಿದೆ. ನನಗೂ ನನ್ನ ಮಗುಗೂ ಒಂದು ರೀತಿಯಲ್ಲಿ ಹೊಸ ಜನ್ಮ ನೀಡಿದ ನೀವು ನನಗೆ ತಂದೆ ಸಮಾನರಾಗಿರ್ತೀರಿ. ನಿಮಗೆ ಮಗಳಾದ ನಾನು ಹೃದಯಪೂರ್ವಕ ವಂದನೆಗಳಲ್ಲದೆ ಬೇರೆ ಏನೂ ಹೇಳೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಈ ಮಗಳ ಮೇಲೆ ನಿಮ್ಮ ಆಶೀರ್ವಾದ ಇರಲಿ. ನಿಮ್ಮ ಆರೈಕೆಯ ಅಭಿಲಾಷಿ ಪದ್ಮಿನಿ.
ಅದು ಪತ್ರ ಓದಿದ್ರಲ್ಲ ಅಷ್ಟು ಸಾಕು ಯಜಮಾನ್ರೆ. ತಪ್ಪಿಲ್ಲ ಯಜಮಾನ್ರೆ, ಹತ್ತು ಬಿಡಿ. ಮನಸ್ಸಲ್ಲಿ ತುಂಬಿರೋದೆಲ್ಲ ಹರಿದು ಹೋಗ್ಬಿಡ್ಲಿ. ಇವಾಗ ಸ್ವಲ್ಪ ಆರಾಮ ಅನ್ನಿಸ್ತಾ ಇದೆಯಾ ಪದ್ಮಿನಿ? ಏನಾಯ್ತಮ್ಮ, ಯಾಕೆ ಇಷ್ಟು ಹೇಳ್ತಾ ಇದೆಯಾ? ನಿದ್ದೆ ಬರ್ತಾ ಇಲ್ವಾ? ನೀನು ಮಗು ಖುಷಿಯಾಗಿರ್ಬೇಕು ಅಂದ್ರೆ ನೀನ್ ಚೆನ್ನಾಗಿ ನಿದ್ದೆ ಮಾಡಬೇಕು. ನಿದ್ದೆ ಇಲ್ಲದೆ ಇದ್ರೆ ಮನಸ್ಸು ತುಂಬಾ ಡಿಸ್ಟರ್ಬ್ ಆಗಿರುತ್ತೆ. ನಾವು ನಮ್ಮ ಮಗು ಭವಿಷ್ಯದ ಬಗ್ಗೆ ಮಾತಾಡ್ತಾ ಸಂತೋಷವಾಗಿರೋ ಟೈಮಲ್ಲಿ ನೀನ್ ಹೀಗಿದ್ರೆ ಹೇಗೆ ಹೇಳು? ನೀನ್ ಬೇಗ ಹುಷಾರಾಗು, ನಿನ್ ಮನಸ್ಸಿಂದ ಭಯ ಎಲ್ಲ ಕಿತ್ತಾಕು. ನಾವೆಲ್ಲ ಇದೀವಲ್ಲ ನಿನ್ ಜೊತೆ. ಟ್ಯಾಬ್ಲೆಟ್ ತಗೋ, ಎಲ್ಲ ಸರಿ ಹೋಗುತ್ತೆ. ಎಲ್ಲ ಸರಿ ಹೋಗುತ್ತೆ. ನನ್ನ ಮನೆಗೆ ಬಂದಿದ್ ಯಾರು ನೋಡಿದ್ರೆ ನನ್ನ ಪ್ರಶ್ನೆ ಕೇಳಿ ಸಾಯಿಸ್ಬಿಡ್ತಿದ್ರು. ಮೆತ್ತಗೆ ಹೋಗಿ ಮಲ್ಕೊಂಡ್ಬಿಡ್ತೀನಿ, ನಾಳೆ ಏನಾದ್ರೂ ಮಾಡಿ ಎಲ್ಲಾರು ಬಾಯಿ ಮುಚ್ಚಬಹುದು. ಅಣ್ಣ, ಇದನ್ನ ಮಾತಾಡ್ರೆ ಜ್ವರ ಮಾತಾಡ. ತೆಗಿಯೋ ಕೈನ. ನೀನೇನು ಇಲ್ಲಿ, ಎಲ್ಲೋಗಿದೆ ಇಷ್ಟು ದಿನದಿಂದ? ಇದೇನೋ ಕೈಯಲ್ಲಿ ದುಡ್ಡು? ತುಂಬಾ ಕಷ್ಟದಲ್ಲಿದ್ದೀನಿ ಮೋಹಿನಿ, ಈ ದುಡ್ಡು ನನಗೆ ಅವಶ್ಯಕತೆ ಇದೆ. ಅಪ್ಪನ ಕೇಳಿದ್ರೆ ಕೊಡಲ್ಲ ಅಂತ ನಂಗೆ ಗೊತ್ತು, ಅದಕ್ಕೆ ನಾನು ಈ ದಾರಿ ಹಿಡಿಬೇಕಾಗ್ಬಂತು. ಬುದ್ಧಿ ಇದೆಯಾ ನಿನ್ಗೆ? ಇದು ಅಪ್ಪನ ದುಡ್ಡು, ಅಪ್ಪ ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡು. ಅದೆಲ್ಲ ನನಗೂ ಗೊತ್ತು ಕಣೆ. ಇದೊಂದ್ಸತಿ ಈ ದುಡ್ಡು ನಂಗೆ ಸಿಕ್ಬಿಟ್ರೆ ನಾಳೆ ಒಳಗಡೆ ಇದನ್ನ ಡಬಲ್ ಮಾಡಿ ವಾಪಸ್ ತಂದ್ಬಿಡ್ತೀನಿ. ಮುಳುಗೋಗ್ಬಿಟ್ರೆ? ಆ ತರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಇವಾಗ ಬೆಟ್ಟಿಂಗ್. ಇದನ್ ಬೇರೆ ಶುರು ಮಾಡಿದ್ಯಾಣ, ಇದೆಲ್ಲ ಇಲ್ಲಿಗಲ್ಲಣ್ಣ. ಪೊಲೀಸ್ ಅವ್ರು ನಿನ್ನ ಹಿಡಿದ್ರೆ ಏನ್ ಮಾಡ್ತೀಯಾ? ಹಾಗಂತ ಸುಮ್ಮನಿರಕ್ಕಾಗತ್ತಾ? ಜೀವನದಲ್ಲಿ ರಿಸ್ಕ್ ತಗೊಳ್ಳೇಬೇಕು. ಅಣ್ಣ, ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡು. ಈ ದುಡ್ಡು ಯಾಕೆ ಇಟ್ಟಿರೋದು ಗೊತ್ತಾ? ಯಾಕೆ? ನಿನ್ ಹೆಂಡತಿ ಎಲ್ಲಿದ್ದಾಳೆ ಅಂತ ಅನ್ಕೊಂಡಿದ್ಯಾ? ಇನ್ನೆಲ್ಲಿರ್ತಾಳೆ? ಮಲ್ಗಿರ್ತಾಳೆ. ನಿನ್ ತಲೆ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ.
ಯಾಕೆ ಏನಾಯ್ತು? ಏನಾಗೋದು, ಅತ್ತಿಗೆಗೆ ನೆನೆ ಹೆರಿಗೆ ನೋವು ಶುರು ಆಯ್ತು. ಡಾಕ್ಟ್ರು ನಾರ್ಮಲ್ ಡೆಲಿವರಿ ಆಗಲ್ಲ ಅಂತ ಹೇಳಿದ್ದಾರೆ, ಅದಕ್ಕೆ ನಾಳೆ ಆಪರೇಷನ್ ಮಾಡ್ತಾರಂತೆ. ಅದಕ್ಕೆ ಅಪ್ಪ ಫೋನ್ ಮಾಡ್ತಾ ಇದ್ದಿದ್ದು? ಹೌದು ಅಪ್ಪ, ಅದಕ್ಕೆ ಫೋನ್ ಮಾಡಿದ್ದು. ನೀನ್ ಯಾಕೆ ರಿಸೀವ್ ಮಾಡ್ಲಿಲ್ಲ? ನಾನು ಮಾತಾಡೋ ಪರಿಸ್ಥಿತಿಲಿ ಇರ್ಲಿಲ್ಲ ಕಣ. ನೋಡು, ಇದೊಂದ್ ಸತಿ ಸುಮ್ಮನೆ ಇದ್ಬಿಡು, ಈ ದುಡ್ಡನ್ನ ತಗೊಂಡೋಗಿ ನಾಳೆ ಡಬಲ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಹಾಸ್ಪಿಟಲ್ ಹತ್ರ ಬರ್ತೀನಿ. ಅದ ಹಾಗಲ್ಲ ಅಣ್ಣ, ನೆಗೆಟಿವ್ ಆಗಿ ಯೋಚನೆ ಮಾಡ್ಬೇಡ ಮೊಯ್ನಿ, ಪ್ಲೀಸ್ ನನ್ನ ನಂಬು. ಇಲ್ಲಪ್ಪ, ನಾನು ಈ ವಿಷಯ ಮೊದಲು ಹೋಗಿ ಅಪ್ಪಂಗೆ ಹೇಳ್ತೀನಿ. ನಿನ್ ಕಾಲು ಬೀಳ್ತೀನಿ ಕಣೆ. ಏಣ್ಣ ಎದ್ದೇಳು. ನೋಡ್ ಮೊಯ್ನಿ, ನನಗೆ ಗೊತ್ತೋ ಗೊತ್ತಿಲ್ದೇನೋ ಕೆಟ್ಟವ್ರ ಸಾಹಸ ಮಾಡ್ಬಿಟ್ಟಿದ್ದೀನಿ, ಅವ್ರು ತುಂಬಾ ಡೇಂಜರಸ್, ನಾಳೆ ಅವ್ರಿಗೆ ದುಡ್ಡು ತಗೊಂಡೋಗಿ ಕೊಡ್ಲೇಬೇಕು, ಇಲ್ಲ ಅಂದ್ರೆ ಮನೆಯವ್ರಿಗೆ ಯಾವ ರೀತಿ ತೊಂದರೆ ಕೊಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಪ್ಲೀಸ್ ಮೊಯ್ನಿ, ನನ್ನ ನಂಬು. ಪ್ರಾಮಿಸ್ ಮೊಯ್ನಿ, ನಾನು ಹೇಳ್ತಾರ ಸತ್ಯ. ಥ್ಯಾಂಕ್ಸ್ ಕಣೆ. ಕಾರ್ತಿಕ್, ಕಾರ್ತಿಕ್, ಪದ್ಮಿನಿ